फ्रेंड्स इवत्तिन वीडियोदल्ली नानु निमगे तिळिसिरुव माहिति यावुदप्प अंतंद्रे रेशन कार्ड गे संबंधपट्टंत एल्ला रीतिय सर्विस गळन्नु जनरिगे नीडोदक्के रेशन कार्ड गे संबंधपट्टंत उचितवादंत ऐडियन्न याव रीति पडियोदु अन्नोदर बग्गे इवत्तिन वीडियोदल्ली आन्लैन मुखांतर लाइव आगि निमगे तोरिसिकोडता इदीनि। ಹೌದು ಫ್ರೆಂಡ್ಸ್, ನಿಮಗೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಸರ್ವಿಸ್ಗಳನ್ನು ಜನರಿಗೆ ಕೊಡೋದು ಅಂದರೆ ನಿಮಗೆ ಗೊತ್ತಿರ್ಬೋದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋದಾಗಿರ್ಬೋದು ಮತ್ತು ರೇಷನ್ ಕಾರ್ಡನ್ನು ಡಿಲೀಟ್ ಮಾಡೋದಾಗಿರ್ಬೋದು ಅಂದರೆ ನಿಮಗೆ ಬೇರೆ ಬೇರೆ ರೀತಿಯ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಸೇವೆಗಳು ಅಥವಾ ಸರ್ವಿಸ್ಗಳನ್ನು ಜನರಿಗೆ ಕೊಡ್ಬೋದು ಈ ಒಂದು ಯೂಸರ್ ಐ ಡಿ ಇತ್ತಪ್ಪ ಅಂತಂದರೆ। ಅಂದರೆ ಇವತ್ತು ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಯೂಸರ್ ಐ ಡಿಯನ್ನು ಫ್ರೀಯಾಗಿ ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ। ಅಂದರೆ ಇದೊಂದು ನಿಮಗೆ ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಸರ್ವಿಸ್ ಪಾಯಿಂಟನ್ನು ಓಪನ್ ಮಾಡೋದಕ್ಕೆ ಈ ಒಂದು ಯೂಸರ್ ಐ ಡಿ ಇದ್ದರೆ ಸಾಕು, ನೀವು ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ಬೋದು। ನಿಮಗೆ ಗೊತ್ತಿರ್ಬೋದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು, ಮತ್ತು ರೇಷನ್ ಕಾರ್ಡ್ನಲ್ಲಿ ಹೆಸರನ್ನ ಸೇರ್ಪಡೆ ಮಾಡೋದು, ಫೋಟೋವನ್ನು ಸೇರ್ಪಡೆ ಮಾಡೋದು, ಮತ್ತು ಬೇರೆ ಬೇರೆ ಹೆಸರುಗಳನ್ನು ತೆಗೆದುಹಾಕೋದು, ಬೇರೆ ಬೇರೆ ರೀತಿಯ ಹಲವಾರು ರೀತಿಯ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಸರ್ವಿಸ್ಗಳು ಇದ್ದಾವೆ। ಈ ಒಂದು ಸರ್ವಿಸ್ಗಳನ್ನು ಜನರಿಗೆ ಕೊಟ್ಟು ನೀವು ಕೈ ತುಂಬ ಹಣವನ್ನು ಸಂಪಾದನೆ ಮಾಡ್ಬೋದು। ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಸರ್ವಿಸನ್ನು ಕೊಡೋದಕ್ಕೆ ಉಚಿತವಾಗಿ ಯೂಸರ್ ಐ ಡಿಯನ್ನು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ। ಫ್ರೆಂಡ್ಸ್, ಮೊದಲಿಗೆ ನೀವು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಯೂಸರ್ ಐ ಡಿಯನ್ನು ಉಚಿತವಾಗಿ ಪಡಿಬೇಕಾದರೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಮೊದಲಿಗೆ ಓಪನ್ ಮಾಡಿಕೊಳ್ಬೇಕು। ಅಂದರೆ ಇಲ್ಲಿ ನೋಡ್ತಿರ್ಬೋದು NFSA.government.in ಅಂತ ಹಾಕಿ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ। ಇದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಳ್ಬೋದು। ಫ್ರೆಂಡ್ಸು, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಏನು ಓಪನ್ ಆಗುತ್ತೆ, ಓಪನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಸ್ಕೆಪ್ಟ್ ಆಲ್ ಕುಕ್ಕೀಸ್ ಅಂತ ಒಂದು ಆಪ್ಷನ್ ಕಂಡುಬರುತ್ತೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು। ಫ್ರೆಂಡ್ಸ್, ನಂತರ ಈ ಒಂದು ಉಚಿತವಾಗಿ ಯೂಸರ್ ಐ ಡಿಯನ್ನು ಪಡಿಬೇಕಾದ್ರೆ ಮೊದಲಿಗೆ ನೀವು ರಿಜಿಸ್ಟ್ರೇಷನ್ನ ಮಾಡಿಕೊಳ್ಬೇಕಾಗುತ್ತೆ। ಅಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೇಲ್ಗಡೆ ರೈಟ್ ಸೈಡಿಗೆ ಸೈನ್ ಇನ್ ಅಥವಾ ರಿಜಿಸ್ಟರ್ ಅಂತ ಕಾಣುತ್ತೆ, ಇದರಲ್ಲಿ ನಾವು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಪಬ್ಲಿಕ್ ಲಾಗಿನ್ ಇನ್ ಅಂತ ಒಂದು ಆಪ್ಷನ್ ಕಂಡುಬರುತ್ತೆ ಕೆಳಗಡೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು। ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಮತ್ತೊಂದು ಆಪ್ಷನ್ ಇದೆ ಕೆಳಗಡೆ ನೋಡ್ತಿರ್ಬೋದು, ಸೈನ್ ಇನ್ ವಿತ್ ಲಾಗಿನ್ ಐ ಡಿ ಅಂತ ಒಂದು ಆಪ್ಷನ್ ಕೆಳಗಡೆ ಮಧ್ಯದಲ್ಲಿ ಕಂಡುಬರುತ್ತೆ, ಅದರಲ್ಲಿ ನಾವು ಬಂದರೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ನ್ಯೂ ಯೂಸರ್ ಅಂತ ಒಂದು ಆಪ್ಷನ್ ಇದೆ, ಸೈನ್ ಅಪ್ ಏರ್ ಅಂತ ಒಂದು ಆಪ್ಷನ್ ಕಂಡುಬರುತ್ತೆ, ನೀವು ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು। ಅಂದರೆ ಹೊಸದಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ। ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ನ್ಯೂ ಯೂಸರ್ ಅಂತ ಕೆಳಗಡೆ ಕಂಡುಬರುತ್ತೆ, ಇಲ್ಲಿ ನಾವು ಯಾವ ರೀತಿ ಇದನ್ನು ಫುಲ್ಫಿಲ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ। ಮೊದಲಿಗೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಅಂತ ಕಂಡುಬರುತ್ತೆ, ಫಸ್ಟ್ ನೇಮ್ ಅಂತಂದರೆ ನಿಮ್ಮ ಹೆಸರಿನ ಮುಂದೆ ಇನಿಷಿಯಲ್ ಇತ್ತಪ್ಪ ಅಂತಂದರೆ ಆ ಇನಿಷಿಯಲ್ನ ಫಸ್ಟ್ ನೇಮ್ನಲ್ಲಿ ಹಾಕಬೇಕು, ನಂತರ ಹೆಸರನ್ನ ಹಾಕಬೇಕು। ಮೊದಲಿಗೆ ಒಂದು ವೇಳೆ ಹೆಸರು ಇದ್ದು ಆಮೇಲೆ ಇನಿಷಿಯಲ್ ಇತ್ತಪ್ಪ ಅಂತಂದರೆ ಫಸ್ಟ್ ನೇಮ್ನಲ್ಲಿ ನಿಮ್ಮ ಹೆಸರನ್ನ ಹಾಕಿ ನಂತರ ಲಾಸ್ಟ್ ನೇಮ್ನಲ್ಲಿ ನಿಮ್ಮ ಇನಿಷಿಯಲನ್ನು ಹಾಕಬೇಕು। ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ರಾಜ್ಯ ಯಾವ್ದು ಬರುತ್ತೆ ಅನ್ನೋದನ್ನು ಲಿಸ್ಟ್ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ತಹಸೀಲ್ ಅಂತ, ನಂತರ ನಿಮ್ಮ ಒಂದು ವಿಲೇಜ್ ಅಥವಾ ಟೌನ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು। ಇಷ್ಟು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡ್ತಿರ್ಬೋದು ಲಾಗಿನ್ ಐ ಡಿ ಅಂತ ಕಂಡುಬರುತ್ತೆ, ಲಾಗಿನ್ ಐ ಡಿಯಲ್ಲಿ ನಿಮ್ಮ ಹೆಸರನ್ನ ಹಾಕ್ಬೋದು ಅಥವಾ ಹೆಸರು ಅಥವಾ ಅಕ್ಷರಗಳನ್ನು ಮಿಕ್ಸ್ ಮಾಡಿ ಇಲ್ಲಿ ಲಾಗಿನ್ ಐ ಡಿಯನ್ನು ಹಾಕ್ಬೋದು। ಇಲ್ಲಿ ಹೆಸರು ಹಾಕಿದ್ರು ಕೂಡ ನಡೆಯುತ್ತೆ, ನೀವೇನು ಮಾಡಬೇಕಪ್ಪ ಅಂತಂದರೆ ಲಾಗಿನ್ ಐ ಡಿ ಅಂತಂದರೆ ಇಲ್ಲಿ ನಿಮ್ಮ ಹೆಸರನ್ನ ಹಾಕಿ ಚೆಕ್ ಯೂಸರ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಹಾಕಿದಂಥ ಹೆಸರು ಅವೈಲಬಿಲಿಟಿ ಇದೆಯಾ ಇಲ್ಲ ಅನ್ನೋದನ್ನು ನೀವು ಚೆಕ್ ಮಾಡ್ಕೊಳ್ಬೇಕು। ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಹೆಸರನ್ನು ಹಾಕಿ ನಾವು ಚೆಕ್ ಯೂಸರ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಗ್ರೀನ್ ಕಲರ್ನಲ್ಲಿ ರೈಟ್ ಮಾರ್ಕ್ ಬರಬೇಕು, ಹಾಗಿದ್ರೆ ಮಾತ್ರ ಈ ಒಂದು ಯೂಸರ್ ಐ ಡಿ ಕ್ರಿಯೇಟ್ ಆಗಿದೆ ಅಂತ ಅರ್ಥ। ಒಂದು ವೇಳೆ ಇಂಟು ಮಾರ್ಕ್ ಬಂತಪ್ಪ ಅಂತಂದರೆ ಯೂಸರ್ ಐ ಡಿ ಇದು ತಗೊಳ್ತಾ ಇಲ್ಲ, ಬೇರೆದನ್ನ ಹಾಕ್ಬೇಕಂತ ಅರ್ಥ। ನಂತರಲ್ಲಿ ನಿಮಗೆ ಯೂಸರ್ ಐ ಡಿ ಟಿಕ್ ಮಾರ್ಕ್ ಬಂದಮೇಲೆ, ರೈಟ್ ಟಿಕ್ ಮಾರ್ಕ್ ಬಂದಮೇಲೆ ಕೆಳಗಡೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು, ಅಂದರೆ ಪಾಸ್ವರ್ಡ್ ನಿಮಗೆ ಬೇಕಾದಂಥ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಕನ್ಫರ್ಮ್ ಪಾಸ್ವರ್ಡ್ನಲ್ಲಿ ಅದೇ ಪಾಸ್ವರ್ಡ್ನ ಹಾಕಬೇಕು। ನಂತರ ಇಲ್ಲಿ ನಿಮಗೆ ರೈಟ್ ಸೈಡಿಗೆ ಅಡ್ರೆಸ್ ಕೇಳುತ್ತೆ, ಅಡ್ರೆಸ್ನ ಹಾಕಬೇಕು। ನಂತರ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಏನು ವ್ಯಾಲಿಡೇಷನ್ ಮೋಡ್ ಅಂತ ಇದೆ, ಅದನ್ನು ಅದೇ ರೀತಿಯಾಗಿ ಇರಕ್ಬಿಡಿ। ನಂತರ ಪಿನ್ ಕೋಡ್ ನಂಬರ್ ಕೇಳುತ್ತೆ, ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ಹಾಕಬೇಕು। ನಂತರ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ನ ಹಾಕಬೇಕು, ಮತ್ತು ಇಲ್ಲಿ ಒಂದು ಕ್ವಶನ್ ಕೇಳುತ್ತೆ, ಸೆಕ್ರೆಟ್ ಕ್ವಶನ್ 7-0 ಎಷ್ಟು ಅಂತ ಅದನ್ನು ಹಾಕಬೇಕು। ನಂತರ ನಿಮ್ಮ ಇಮೇಲ್ ಐ ಡಿ ಇತ್ತಂದರೆ ಇಮೇಲ್ ಐ ಡಿಯನ್ನು ಹಾಕಿ, ನಂತರ ಇಲ್ಲಿ ರಿಮಾರ್ಕ್ಸ್ ಅಂತ ಕಾಲಮ್ ಕಂಡುಬರುತ್ತೆ ಕೆಳಗಡೆ, ಅಲ್ಲಿ ನಿಲ್ಲಂತ ಹಾಕಬೇಕು ನೀವು। ಫ್ರೆಂಡ್ಸ್, ನಂತರ ಇಲ್ಲಿ ಕೆಳಗಡೆ ಐ ಅಗ್ರಿ ಅಂತ ಒಂದು ಬಾಕ್ಸ್ ಇದೆ ನೋಡ್ತಿರ್ಬೋದು, ಐ ಅರ್ಬಿ ಅಂತ ಒಂದು ಬಾಕ್ಸ್ ಇದೆ, ಎರಡನ್ನು ಟಿಕ್ ಮಾಡಬೇಕು। ಟಿಕ್ ಮಾಡಿ ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ಐ ಹ್ಯಾವ್ ಆಲ್ರೆಡಿ ಎ ಮೆಂಬರ್ಶಿಪ್ ಅಂತ ಇದೆ, ಮತ್ತು ಅದ್ರ ಕೆಳಗಡೆ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಸಬ್ಮಿಟ್ ಮೇಲೆ ಜಸ್ಟ್ ನಾವು ಕ್ಲಿಕ್ ಮಾಡಬೇಕು।
ಫ್ರೆಂಡ್ಸ್. ನಂತರ ನಿಮಗೆ ಆರ್ ಯು ಶೂರ್ ಯು ವಾಂಟ್ ಟು ಪ್ರೊಸೀಡ್ ವಿತ್ ದಿಸ್ ಡಾಟಾ ಅಂತ ಕೇಳುತ್ತೆ. ಜಸ್ಟ್ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಂತರ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಅನ್ನು ಕಳಿಸಲಾಗಿರುತ್ತೆ. ಆ ಒಂದು ಓ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಮತ್ತೆ ಓ ಟಿ ಪಿ ಹಾಕಿದ ಮೇಲೆ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ಟು ದಿ ಓ ಟಿ ಪಿ ಅಂತ ಕೇಳುತ್ತೆ. ಓಕೆ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನಾನು ಈಗ ಫೈನಲಿ ಸಬ್ಮಿಟ್ ಮಾಡಿದ್ಮೇಲೆ ಡೂಪ್ಲಿಕೇಟ್ ಯೂಸರ್ ಅಂತ ಬರ್ತಾ ಇದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಇಲ್ಲಿ ಫೈನಲ್ ಆಗಿ ಒನ್ ಟೈಮ್ ಪಾಸ್ವರ್ಡ್ನ ಸಬ್ಮಿಟ್ ಮಾಡಿದ್ಮೇಲೆ ಸಕ್ಸಸ್ಫುಲಿ ಅಂತ ಬರಬೇಕು. ಸಕ್ಸಸ್ಫುಲಿ ಅಂತ ಬಂದಮೇಲೆ ನಿಮಗೆ ಏನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿರ್ತಾರೆ ಅದೇ ಯೂಸರ್ ಐ ಡಿ ಪಾಸ್ವರ್ಡ್ನ ಯೂಸ್ ಮಾಡ್ಕೊಂಡು ಮತ್ತು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ಸರ್ವಿಸ್ಗಳನ್ನು ಕೊಟ್ಟು ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ಅಂದರೆ ನಿಮಗೆ ಫೈನಲ್ ಆಗಿ ಇಲ್ಲಿ ಒನ್ ಟೈಮ್ ಸಬ್ಮಿಟ್ ಮಾಡಿದ್ಮೇಲೆ ಒನ್ ಟೈಮ್ ಪಾಸ್ವರ್ಡ್ ಸಬ್ಮಿಟ್ ಮಾಡಿದ್ಮೇಲೆ ಸಕ್ಸಸ್ಫುಲಿ ಅಂತ ಬರಬೇಕು. ನೀವು ಕೂಡ ಟ್ರೈ ಮಾಡಿದ್ಮೇಲೆ ಫೈನಲ್ ಆಗಿ ನಿಮಗೆ ಸಬ್ಮಿಟ್ ಆಗುತ್ತಾ ಸಕ್ಸಸ್ಫುಲಿ ಆಗುತ್ತಾ ಇಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ಗಳು ಇತ್ತಪ್ಪ ಅಂತಂದರೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಹೆಲ್ಪ್ ಲೈನ್ ನಂಬರ್ ಕೂಡ ಸಿಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಹೆಲ್ಪ್ ಲೈನ್ ಅಂತ ಇದೆ. ಮತ್ತು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಕೂಡ ನೀವು ಮಾಡ್ಬೋದು. ಈ ರೀತಿಯಾಗಿ ನೀವು ಏನು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂಥ ಜನರಿಗೆ ಸೇವೆಗಳನ್ನು ನೀಡೋದಕ್ಕೆ ಯೂಸರ್ ಐ ಡಿಯನ್ನು ನೀವು ಪಡೆಯಬಹುದು ಫ್ರೆಂಡ್ಸ್. ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.